ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತುಳು ಚಿತ್ರರಂಗದಲ್ಲಿ ಬಿಡುಗಡೆಗೊಂಡಂಥ ಮೊದಲ ಸಿನಿಮಾ ಎನ್ನ ತಂಗಡಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಅದಕ್ಕಿಂತ ಮೊದಲು ನೀವೇನಾದರೂ ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಕರಾವಳಿ ಜನತೆಯ ಸಂಪರ್ಕವನ್ನು ಬೆಳೆಸಿಕೊಂಡ ಎಸ್ ಆರ್ ರಾಜನ್ ರವರು ಮಂಗಳೂರಿನ ಪರಿಚಯಸ್ಥರೊಂದಿಗೆ ಸೇರಿ ತುಳುವಿನ ಪ್ರಪ್ರಥಮ ಸಿನಿಮಾವನ್ನು ಪ್ರಾರಂಭಿಸಿದರು. ಎನ್ನ ತಂಗಡಿ ಎಂಬ ಹೆಸರಿನ ಈ ಪ್ರಥಮ ತುಳು ಸಿನಿಮಾವನ್ನು ಡಾಲಿ ಫಿಲ್ಮ್ಸ್ ಮೂಲಕ ಎಸ್ ಆರ್ ರಾಜನ್ ರವರು ನಿರ್ಮಾಣ ಮಾಡಿದ್ದರು. ಆನಂದ್ ಶೇಖರ್ ಹಾಗೂ ಸುಂದರ್ ಕರ್ಕೇರವರು ಈ ಚಿತ್ರದ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದರು. ವರದನ್ ರವರ ಛಾಯಾಗ್ರಹಣದಲ್ಲಿ 1970ರಲ್ಲಿ ಚಿತ್ರೀಕರಣ ಆರಂಭಗೊಂಡು ಮಂಗಳೂರು ಹಾಗೂ ಉಳ್ಳಾಲದ ಹಲವು ಪ್ರದೇಶಗಳಲ್ಲಿ ಸಿನಿಮಾದ ಚಿತ್ರೀಕರಣ ನಡೆಯಿತು. ಕೆಬಿ ಭಂಡಾರಿಯವರ ಕಥೆಗೆ ಎಸ್ ಆರ್ ರಾಜನ್ ರವರು ಚಿತ್ರಕಥೆ ಬರೆದು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಎರಡು ಹಾಡುಗಳಿರುವ ಈ ಸಿನಿಮಾಕ್ಕೆ ಟಿ ಎ ಮೋತಿಯವರು ಸಂಗೀತ ನಿರ್ದೇಶನ ಮಾಡಿದ್ದರು. ಸುಮಾರು 50,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಸಿನಿಮಾವನ್ನು ಟಿ ಎ ಶ್ರೀನಿವಾಸ್ರವರು ಚಿತ್ರಭಾರತಿ ಹಂಚಿಕೆಯ ಮೂಲಕ ಬಿಡುಗಡೆ ಮಾಡಿದರು. ಮಂಗಳೂರಿನ ಜ್ಯೋತಿ ಚಿತ್ರಮಂದಿರದಲ್ಲಿ 1971ರ ಫೆಬ್ರವರಿ 19ರಂದು ಈ ಸಿನಿಮಾ ಬಿಡುಗಡೆಗೊಂಡಿತ್ತು. ಎರಡು ವಾರಗಳ ಪ್ರದರ್ಶನ ಕಂಡ ತುಳುವಿನ ಮೊದಲ ಸಿನಿಮಾಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 50,000 ರೂಪಾಯಿಯ ಸಹಾಯಧನವನ್ನು ನೀಡಲಾಗಿತ್ತು. ಒಂದು ವೇಳೆ ನೀವು ಈ ಸಿನಿಮಾವನ್ನು ನೋಡಿದ್ದೀರಿ ಅಂದಾದರೆ ಸಿನಿಮಾ ನೋಡಿದ ಅನುಭವವನ್ನು ನಮಗೂ ತಿಳಿಸಿ. ತುಳು ಚಿತ್ರರಂಗದ ಇನ್ನೊಂದು ಸಿನಿಮಾದ ಕಥೆಯೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ತುಳುನಾಡು.